ಸದಲ್ಗಾ ಅರ್ಬನ್ ಸೌಹಾರ್ದ ಸಹಕಾರಿ ನಿಯಮಿತ ಬ್ಯಾಂಕಿನ 60ನೇ ವಾರ್ಷಿಕ ಸಭೆ ಸದಲ್ಗಾ ಶಿಕ್ಷಣ ಸಂಸ್ಥೆಯ ಸಭಾಂಗಣದಲ್ಲಿ ಅತಿ ಸರಳವಾಗಿ ಕೋವಿಡ್ ನಿಯಮಗಳನ್ನು ಪಾಲಿಸುತ್ತಾ ಜರುಗಿತು. ಬ್ಯಾಂಕಿನ ಸಿಬ್ಬಂದಿ ವರ್ಗದವರು ಸರ್ವರಿಗೆ ಮಾಸ್ಕ್ ವಿತರಿಸಿ ಸ್ಯಾನಿಟೈಸರ್ ಮಾಡಿಸಿ ಸ್ವಾಗತಿಸಿದರು. ಕಾರ್ಯಕ್ರಮದಲ್ಲಿ ಪ್ರಸಕ್ತ ವರ್ಷ ಮೃತರಾದ ಸದಸ್ಯರಿಗೆ ಶ್ರದ್ಧಾಂಜಲಿ ಕೋರಿ ಗೌರವಿಸಲಾಯಿತು. ಸದರಿ ಈ ಬ್ಯಾಂಕಿನ ಶಾಖೆಗಳಾದ ಮುಖ್ಯ ಶಾಖೆ ಸದಲ್ಗಾ ಇದ್ದು ಅದರ ಶಾಖೆಗಳು ಬೋಜ್, ಬೋರ್ಗಾಂವ್, ಅಕ್ಕೋಳ್, ಗಲತ್ಗಾ, ಕಾರದ್ಗಾ, ನಿಪ್ಪಾನಿ, ಅಥನಿ ಹೀಗೆ ಒಟ್ಟು 8 ಶಾಖೆಗಳನ್ನು ಹೊಂದಿದ ಈ ಸಹಕಾರಿ ಬ್ಯಾಂಕ್ ಸುಮಾರು 7,695 ಸದಸ್ಯರನ್ನು ಹೊಂದಿದೆ. ಎಲ್ಲ ರೀತಿ ಡಿಜಿಟಲ್ ಬ್ಯಾಂಕಿಂಗ್ ಸೇವೆ ಹೊಂದಿದ ಈ ಬ್ಯಾಂಕಿನ ವಾರ್ಷಿಕ ಮಹಾಸಭೆಯು ಬ್ಯಾಂಕಿನ ಅಧ್ಯಕ್ಷರಾದ ಪ್ರಕಾಶ್ ಜೆ ಪಾಟೀಲ್, ಉಪಾಧ್ಯಕ್ಷರಾದ ಉದಯ್ ಕುಮಾರ್ ಪಾಟೀಲ್, ಮುಖ್ಯ ಕಾರ್ಯನಿರ್ವಾಹಕರಾದ ಸುನೀಲ್ ಕುಮಾರ್ ಪಾರಿಸಕೋತ್ ಇವರ ಉಪಸ್ಥಿತಿಯಲ್ಲಿ ಪ್ರಾರಂಭವಾಯಿತು. ಬ್ಯಾಂಕಿನ ಮುಖ್ಯ ಕಾರ್ಯನಿರ್ವಾಹಕರಾದ ಸುನೀಲ್ ಕುಮಾರ್ ಪಾರಿಸಕೋತ್ ಇವರು ಅಹವಾಲು ಮಂಡಿಸಿದರು. ಪ್ರಸ್ತುತ ಬ್ಯಾಂಕ್ 2.48 ಕೋಟಿ ರೂಪಾಯಿ ಷೇರು, 5.72 ಕೋಟಿ ರೂಪಾಯಿ ಬಂಡವಾಳ ನಿಧಿ, 109.5 ಕೋಟಿ ರೂಪಾಯಿ ಠೇವು, 64.14 ಕೋಟಿ ರೂಪಾಯಿ ಸಾಲ ನೀಡಿದೆ. ದುಡಿಯುವ ಬಂಡವಾಳ 118.5 ಕೋಟಿ ರೂಪಾಯಿ ಇದ್ದು ಸದಸ್ಯರಿಗೆ ಶೇಕಡ 10% ಲಾಭಾಂಶ ಹಂಚಲಾಗುವುದೆಂದು ತಿಳಿಸಿದರು. ಆದಾಯ ಬಂದಿದೆ, ಅದರಂತೆ ಆಡಳಿತ ಹಾಗೂ ಸಿಬ್ಬಂದಿ ವೆಚ್ಚ, ಆದಾಯಕರ ಸವಕಳಿ ಇತ್ಯಾದಿ ಹೊರತುಪಡಿಸಿ ಪ್ರಸ್ತುತ ವರ್ಷ ಬ್ಯಾಂಕು ರೂಪಾಯಿ 40.35 ಲಕ್ಷ ಲಾಭ ಗಳಿಸಿದೆ. ದಿನಾಂಕ 31 ಮಾರ್ಚ್ 2021 ಅಂತ್ಯಕ್ಕೆ ಅಂಕಿಅಂಶಗಳ ವಿವರ ಈ ಕೆಳಗಿದೆ. ಒಟ್ಟು ಲಾಭ ಉಪಭೋಗಗಳ ಮುಂಚೆ 1,07,72,000 ಉಪಭೋಗಗಳು NPA ಸೌಕರ್ಯ 0% PF ಮಾಡಿತರ ಎಲ್ಲ ಕೂಡಿ 62.53, ಆದಾಯಕರಿಗೆ 14.84 ಲಕ್ಷ, ನಿವ್ವಳ ಲಾಭ 40.35 ಲಕ್ಷ. ಅಂಕಿಅಂಶಗಳನ್ನು ಗಮನಿಸಲಾಗಿ ಬ್ಯಾಂಕಿನ ಠೇವಣಿಗಳಲ್ಲಿ ರೂಪಾಯಿ 4.4 ಕೋಟಿ ಹೆಚ್ಚಳವಾಗುತ್ತದೆ. ಅದೇ ಪ್ರಕಾರ ಸಾಲ ಮತ್ತು ಮುಂಗಡಗಳಲ್ಲಿ ರೂಪಾಯಿ 14.22 ಕೋಟಿ ಹೆಚ್ಚಳವಾಗುತ್ತದೆ. ನಮ್ಮ ನಿರ್ದೇಶಕ ಮಂಡಳಿಯವರು ಹಿಂದಿನ ವರ್ಷದಲ್ಲಿ ನೀಡಿದ ಭರವಸೆಯಂತೆ ಹೆಚ್ಚಿನ ಸಾಲ ವಿತರಿಸಲು ಪ್ರಯತ್ನಿಸಿ ಅದಕ್ಕನುಗುಣವಾಗಿ ನಿಯಮಗಳಲ್ಲಿ ಬದಲಾವಣೆಯನ್ನು ತಂದಿರುತ್ತಾರೆ. ಬ್ಯಾಂಕಿಗೆ ಸಾಕಷ್ಟು ಪ್ರಮಾಣದಲ್ಲಿ ಸಾಲ ವಿತರಿಸಲು ಸಾಧ್ಯವಾಗಿರುತ್ತದೆ. ಮುಂಬರುವ ವರ್ಷದಲ್ಲಿಯೂ ಸಹ ಹೆಚ್ಚಿಗೆ ಸಾಲ ವಿತರಿಸಿ ಮತ್ತು ಗುಂತಾವಣೆಗಳ ಮೇಲೆ ಹೆಚ್ಚಿನ ಆದಾಯ ಬರುವಂತೆ ಪ್ರಯತ್ನಿಸಲಾಗಿದ್ದು ಅದಕ್ಕೆ ತಮ್ಮ ಎಲ್ಲ ಸದಸ್ಯ ಬಾಂಧವರ ಸಹಾಯ ಸಹಕಾರ ಕೋರಲಾಗಿದೆ. ಕಾರಣ ತಮ್ಮ ಎಲ್ಲ ಆರ್ಥಿಕ ವ್ಯವಹಾರವನ್ನು ಬ್ಯಾಂಕಿನೊಂದಿಗೆ ಮಾಡಿ ತಮ್ಮ ಬ್ಯಾಂಕಿನ ಏಳಿಗೆಗಾಗಿ ಸಹಕರಿಸಬೇಕೆಂದು ವಿನಂತಿಸಲಾಗಿದೆ. ಈ ಸಮಯದಲ್ಲಿ ಸಂಸ್ಥೆಯ ಅಧ್ಯಕ್ಷರಾದ ಪ್ರಕಾಶ್ ಜೆ ಪಾಟೀಲ್ ಮಾತನಾಡಿ, ಬ್ಯಾಂಕಿಗೆ ಕಳೆದ ಆರ್ಥಿಕ ವರ್ಷದಲ್ಲಿ 40.35 ಲಕ್ಷ ರೂಪಾಯಿ ನಿವ್ವಳ ಲಾಭ ಬಂದಿದ್ದು ಮೊದಲ ಬಾರಿಗೆ ಸಹಕಾರಿ ಕ್ಷೇತ್ರದ ಬ್ಯಾಂಕುಗಳಲ್ಲಿ ಎಟಿಎಂ ಮತ್ತು ಮೊಬೈಲ್ ಬ್ಯಾಂಕಿಂಗ್ ಸೇವೆ ಒದಗಿಸುತ್ತಿರುವುದಾಗಿ ತಿಳಿಸಿದರು. ಸದಲ್ಗಾದಲ್ಲಿ ಎಟಿಎಂ ಮಷಿನ್ ಅಳವಡಿಸಲಾಗಿದ್ದು ಮುಂಬರುವ ದಿನಗಳಲ್ಲಿ ಅಕ್ಕೋಳ ಮತ್ತು ಬೋಜ ಶಾಖೆಗಳಲ್ಲಿ ಎಟಿಎಂ ಮಷಿನ್ ಅಳವಡಿಸಲಾಗುವುದು ಎಂದು ತಿಳಿಸಿದರು. ಶ್ರೀಪಾಲ್ ಯಶವಂತ್ ದೇಸಾಯಿ, ಮೀರಾಸಾಬ್ ಸೈಯದ್ ಮುಜಾವರ್, ಶಾಂತಕೊಂಡ ಅಣ್ಣ ಪಾಟೀಲ್, ದಾದಾನಾ ಕೋರ್, ಭರಮಪ್ಪ ಅಲಪ್ಪ ಲಲಿಗೆ, ಸುರೇಶ್ ಮಹಾದೇವ್ ಕೋರೆ, ಅಪ್ಪ ಸಾಹೇಬ್ ಪಾಲ ಕೋರ್, ಬಾಬಾ ಸಾಹೇಬ್ ಅವರು ಸಾಹೇಬ್ ಕೋರ್, ಕುಮಾರ್ ಬುದ್ನಿಕಾಯಿ, ಬಾಲಸಾಹೇಬ್ ಅಪ್ಪ ಸಾಹೇಬ್ ಪಾಟೀಲ್, ವೀರ್ಗೌಡ ಪಾಟೀಲ್, ಅಶೋಕ್ ಅಂಕೋಡ ಪಾಟೀಲ್, ದಾದಾ ಸಾಹೇಬ್ ದಾದಗೌಡ ತಿನ್ಗೌಡ ಪಾಟೀಲ್, ಇಂಥ ಮಹಿಳೆಯರೆಲ್ಲ ಕೂಡಿಸಿ ಈ ನಮ್ಮ ಈ ಬ್ಯಾಂಕ್ ಅವಾಗಿನ ಕಾಲ 60 ಇಶ್ವ. ಈ ಸಮಯದಲ್ಲಿ ಬ್ಯಾಂಕಿನ ನಿರ್ದೇಶಕರಾದ ರಜನಿಕಾಂತ್ ಚೌಗಲೆ, ಬಾಬಾ ಸಾಹೇಬ್ ಖೋತ್, ವಿಜಯ್ ಕುಮಾರ್ ಖೋತ್, ಅಶೋಕ್ ಪಾಟೀಲ್, ಸತೀಶ್ ಪಾಟೀಲ್, ಸಚಿನ್ ಪಾಟೀಲ್, ಪ್ರಶಾಂತ್ ಪಾಟೀಲ್, ರಶೀದ್ ಮುಜಾವರ್, ಜಯಕುಮಾರ್ ಖೋತ್, ಅಜಿತ್ ಡೋನವಾಡೆ, ಶ್ರೀಪಾಲ್ ಮುನ್ನೋಳಿ, ಶ್ರೀಮಂದರ್ ಹೊನವಾಡೆ, ಅಶ್ವಿನಿ ಪಾಟೀಲ್, ದಿವ್ಯಾಲಕ್ಷ್ಮಿ ಲಡಗೆ ಹಾಗೂ ಸದಸ್ಯರು, ಸಿಬ್ಬಂದಿ ವರ್ಗದವರು ಮತ್ತು ಪತ್ರಕರ್ತರು ಉಪಸ್ಥಿತರಿದ್ದರು. ಸ್ವಾಗತ ಹಾಗೂ ಪ್ರಾಸ್ತಾವಿಕ ಭಾಷಣ ಬ್ಯಾಂಕಿನ ನಿರ್ದೇಶಕರಾದ ಸತೀಶ್ ಪಾಟೀಲ್ ಇವರು ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಹಾಗೂ ಲೆಕ್ಕ ತಪಾಸಿಗರಾದ ರಾಜು ಬೋಳಮಲ್ಲ ಇವರು ಬ್ಯಾಂಕಿನ ಏಳಿಗೆ ಕುರಿತು ಮಾತನಾಡಿದರು.
ಮತ್ತೊಮ್ಮೆ ಏನು ಹೇಳಬೇಕಂದ್ರೆ ರಿಸರ್ವ್ ಬ್ಯಾಂಕ್ ಅವ್ರು ಯಾರ ಇದರಿಂದ ಹೊಂಟಾರಲ್ಲ ಅಂದ್ರೆ ಅವ್ರು ಏನೇನ್ ರೂಲ್ಸ್ ಮಾಡಕತ್ತಾರ ಈ ಕೋಆಪರೇಟಿವ್ ಸಂಸ್ಥೆಗಳು ಒಟ್ಟು ಉಳಿ ಉಳಿ ಬಾರ್ಕ್ ಅಂತ ಒಂದು ದೃಷ್ಟಿಯಲ್ಲೇನೆ ಹೊಂಟಾಕಾಯ್ತವ್ರು ಅವ್ರು ಮಾಡೋ ರೂಲ್ಸ್ ಎಲ್ಲ ಬಟ್ ನೀವು ಎಲ್ಲ ಕೂಡಿ ಯಾಕಂದ್ರೆ ಬ್ಯಾಂಕ್ ಅಷ್ಟೇ ನೀವು ಕಸ್ಟಮರ್ ಇರ್ಬೇಕಂದ್ರೆ ಬ್ಯಾಂಕಿಗೆ ಒಂದು ಕ್ಯಾಟಗರಿ ಆಫ್ ಕಸ್ಟಮರ್ಸ್ ಅಷ್ಟೇ ಅವ್ರು ಲೋನ್ ಸಿಗ್ತದ್ರಿ ಜನಸಾಮಾನ್ಯ ಮಂದಿಗೆ ಲೋನ್ ಸಿಗೋದು ಬಾರ್ ಕಟ್ಟಿನ ಒಂದು ನ್ಯಾಷನಲೈಸ್ ಬ್ಯಾಂಕ್ ಮೇಲೆ ಸೊ ನೀವು ಈ ಕೋಆಪರೇಟಿವ್ ಸಂಸ್ಥೆನ ಬಿಸ್ನೆಸ್ ಮಾಡಿ ಇದನ್ನ ಬೆಳೆಸ್ಕೊಂಡು ಹೋಗಲೇಬೇಕು ಯಾಕಂದ್ರೆ ನಾವು ಬರೀ ಒಂದು ನಮ್ಮ ದೇಶದಲ್ಲಿ ಬರೀ ಒಂದು 1% ಅಥವಾ 2% ಜನಕ್ಕೆ ಬರೀ ಫೈನಾನ್ಷಿಯಲ್ ಸಪೋರ್ಟ್ ಸಿಕ್ಕಿದ್ರೆ ನಡೆಯಂಗಿಲ್ರಿ ಬಾಕಿ 98% ಜನಗೂ ಫೈನಾನ್ಷಿಯಲ್ ಸಪೋರ್ಟ್ ಬೇಕು ಇದಿಲ್ಲಂದ್ರೆ ಎಕನಾಮಿ ಗ್ರೋ ಆಗಿಲ್ಲ ಸೊ ಆ ದೃಷ್ಟಿಯಿಂದ ಸಂಸ್ಥೆಗಳು ಕೋಆಪರೇಟಿವ್ ಸಂಸ್ಥೆಗಳು ಸೊಸೈಟಿ ಆಗಲಿ ಬ್ಯಾಂಕ್ ಆಗಲಿ ಇವು ಮುಂದೆ ಹೋಗಲೇಬೇಕು ಭಾರತ ಪ್ರೈವೇಟೈಸ್ ಆದ್ಮೇಲೆ ಸಣ್ಣ ಸಣ್ಣ ಮಂದಿಗೆ ಲೋನ್ ಸಿಗಂಗಿಲ್ಲ ಅಷ್ಟೇ ಈಸಿ ಇಲ್ಲ ನಿಮ್ಗೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಅಥವಾ ಆಕ್ಸಿಸ್ ಬ್ಯಾಂಕ್ ಬಂದವರು ಬರೀ ಪ್ರಾಫಿಟ್ ಮೋಟಿವ್ ಇಂದ ನೋಡ್ತಾರೆ ಸಣ್ಣ ಸಣ್ಣ ಹಾಲಿ ಬರಂಗಿಲ್ಲ ಅವರು ಸೊ ಈ ಬ್ಯಾಂಕ್ ಅಥವಾ ಕೋಆಪರೇಟಿವ್ ಸಂಸ್ಥೆಗಳು ನಡಿಬೇಕಂತ ನಿಮ್ಮ ಪಾರ್ಟಿಸಿಪೇಷನ್ ಇನ್ನೂ ಹೆಚ್ಚಾಗಲಿ ಮತ್ತು ಇದು ಇದನ್ನ ಏನು ಡೆಮೋಕ್ರಾಟಿಕ್ ಪ್ರೊಸೆಸ್ ಇರ್ತದಲ್ಲ ಇದು ಡಿಸ್ಕಷನ್ ಮಾಡ್ತೀವಿ ಇದು ಬ್ಯಾಂಕಿಂಗ್ ಯಾವುದೋ ಒಂದು ಏಜೆಂಟ್ಗೆ ಹೋದ ನಿಮಗೆ ನ್ಯಾಷನಲ್ ಬ್ಯಾಂಕ್ ಏಜೆಂಟ್ ನಿಮ್ಗೆ ಇನ್ವೈಟೇಷನ್ ಇರೋದಿಲ್ಲ ಅಥವಾ ಅದರೊಳಗೆ ನಿಮ್ದು ಇನ್ವಾಲ್ವ್ಮೆಂಟ್ ಇರೋದಿಲ್ಲ ಸೊ ಇದನ್ನ ನೀವು ಕಂಟಿನ್ಯೂ ಇಡ್ರಿ ಇದೇ ತರ ಈ ಬ್ಯಾಂಕ್ ಇನ್ನೂ ಮುಂದೆ ಸಕ್ಸಸ್ ಆಗಲಿ ಅಂತ ನಾನು ಪ್ರೇ ಮಾಡ್ತೇನೆ ಥ್ಯಾಂಕ್ ಯು ಸೋ ಮಚ್